ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಮಗಾರ ಸಮುದಾಯವನ್ನ ಬಲಿಷ್ಠ ಮಾಡುವುದು ಯುವಕರ ಕೈಯಲ್ಲಿದೆ ರಾಜ್ಯಾಧ್ಯಕ್ಷ. ಭಾನುವಾರ ಬೆಳಗ್ಗೆ ಶಿವಮೊಗ್ಗ ನಗರದ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಮಗಾರ ಸಮಾವೇಶವನ್ನು ಸಮಗಾರ ಹರಳಯ್ಯ ಸಂಘದ ಗೌರವ ಅಧ್ಯಕ್ಷರಾಗಿರುವ ಗಿರಿಯಪ್ಪ ಅವರು ಉದ್ಘಾಟಿಸಿದರು. ರಾಜ್ಯ ಸಮಗಾರ ಹರಳಯ್ಯ ಸಂಘದ ಪದಾಧಿಕಾರಿಗಳ ಅಭಿನಂದನಾ ವೇಳೆ ನಮ್ಮ ಸಮುದಾಯವು ಕೂಡ ಎಲ್ಲರಿಂದಲೂ ಕೂಡ ಶೋಷಣೆಗೆ ಒಳಗಾಗ್ತಾ ಇದೆ, ಸಮಗಾರ ಸಮುದಾಯವು ಬಲಿಷ್ಠ ಮಾಡುವುದು ಈಗಿನ ಯುವಕರ ಕೈಯಲ್ಲಿದೆ ರಾಜ್ಯ ಸಮಗಾರ ಸಂಘದ ರಾಜ್ಯಾಧ್ಯಕ್ಷ ಜಗದೀಶ್ ಬೆಟಗೇರಿ ಅವರು ಹೇಳಿದರು. ಶಿಕ್ಷಣ ಪಡೆಯುವಲ್ಲಿ ಮುಂದೆ ಬಂದಿದ್ರು ಕೂಡ ನಮ್ಮ ಜಾತಿ ಹೇಳಿಕೊಳ್ಳಲು ಹಿಂದೆ ಮುಂದೆ ನೋಡುವ ಸ್ಥಿತಿ ಇದೆ ಅಂತ ರಾಜ್ಯ ಸಮಗಾರ ಸಂಘದ ಉಪಾಧ್ಯಕ್ಷ ಪರಶುರಾಮ ಲಕ್ಷ್ಮಣ ಅರಕೆರೆ ಅವರು ಹೇಳಿದರು. ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ, ಹೋರಾಟದ ಕರೆ ಬಂದಾಗ ಎಲ್ಲರೂ ಕೂಡ ಒಂದಾಗಬೇಕು, ಆಗ ಮಾತ್ರ ಸಮುದಾಯರು ಮುಂದೆ ಬರಲು ಸಾಧ್ಯ ಅಂತ ಹೇಳಿದರು. ಇನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಇಟ್ಟ ಕ್ರಾಂತಿಕಾರಿ ಹೆಜ್ಜೆಗೆ ಹರಳಯ್ಯ ಅವರು ಕಾರಣರಾಗಿದ್ದಾರೆ. ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ, ಯಾರಿಗೆ ಏನಾದರೂ ಹೇಳುವುದಿದ್ರೆ ಅದು ಸಮಾಜದ ಸಂಘಟನೆಯಲ್ಲಿ ತೊಡಗಿದ್ದವರು ಮಾತ್ರ ಹೇಳಬಹುದು, ಬೇರೆಯವರು ಹೇಳಲು ಅದು ಸಮಂಜಸವಲ್ಲ ಅಂತ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಮಂಜಪ್ಪ ಅವರು ಹೇಳಿದರು. ನಿರೂಪಣೆಯನ್ನು ಜಿಲ್ಲಾ ಸಮಗಾರ ಸಂಘದ ಖಜಾಂಚಿ ಕೆಂಡಪ್ಪನವರು ಸ್ವಾಗತ, ಜಿಲ್ಲಾ ಸಂಘದ ಸಂಘಟನಾ ಕಾರ್ಯದರ್ಶಿ ನಾಗರಾಜ ಹೊನಾರ್ಕರ್ ಅವರು, ಪ್ರಾಸ್ತಾವಿಕ ನುಡಿಗಳನ್ನು ರಾಜ್ಯ ಸಮಗಾರ ಸಂಘದ ಸದಸ್ಯ ವಿನಯ್ ಕಾನಡೆ ಅವರು ನೋಡಿದರು. ವಂದನಾರ್ಪಣೆಯನ್ನು ಜಿಲ್ಲಾ ಸಮಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಅವರು ಮಾಡಿದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಸಮಗಾರ ಸಂಘದ ಅಧ್ಯಕ್ಷ ಎಸ್ ವೆಂಕಟರಮಣ ಹೊನ್ನವರ್ಕರ್ ಅವರು ಕೂಡ ನೆರವೇರಿಸಿದರು. ರಾಜ್ಯ ಸಮಗಾರ ಹರಳಯ್ಯ ಸಂಘದ ಉಪಾಧ್ಯಕ್ಷ ವಾಸು, ಜಿಲ್ಲಾ ಸಮಗಾರ ಸಂಘದ ಉಪಾಧ್ಯಕ್ಷ ಗೋವಿಂದ ನಾಯಕ್, ಕೆಟಿ ನಾಗರತ್ನಮ್ಮ, ರತ್ನಾಕರ್ ಭಾಸ್ಕರ್ ನಾಯಕ್, ರಾಜ್ಯದ ಸಂಘದ ಪದಾಧಿಕಾರಿಗಳು, ಭದ್ರಾವತಿ ತಾಲೂಕು ಸಮಗಾರ ಅಧ್ಯಕ್ಷ ರಾಘವೇಂದ್ರ ಸರಾಟೆ, ಹೊಸನಗರ ತಾಲೂಕು ಕೆಂಚನಾಳ ಗ್ರಾಮ ಸಮಗಾರ ಸಂಘದ ಅಧ್ಯಕ್ಷ ನಾಗಭೂಷಣ ಡಿಕೆ, ಶಿಕಾರಿಪುರ ತಾಲೂಕು ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿ ಎಸ್ ಸೀತಾರಾಮ್, ಜಿಲ್ಲಾ ಸಂಘದ ಪದಾಧಿಕಾರಿಗಳು, ಸಮಗಾರದ ಬಂಧುಗಳು ಎಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಧ್ಯಕ್ಷರ ಪದಾಧಿಕಾರಿಗಳೇ ಮತ್ತು ರಾಜ್ಯ ಕಮಿಟಿಯ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ತಾಲೂಕಿನ ಸ್ಥಾಪಿಸಿದಂತಹ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ವಂದಿಸುತ್ತ, ನಮ್ಮ ಸಮಗಾರ ಸಂಘಟನೆ ಬಹಳ ಹಿಂದುಳಿದಿದೆ. ನಾನು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿದ್ದೀನಿ, ಮಹಾನಗರ ಪಾಲಿಕೆಯ ಗೌರ್ಮೆಂಟಿಂಗ್ ಕಮಿಟಿ ಸದಸ್ಯರಾಗಿದ್ದೀನಿ. ನಮಗೆ ಸರ್ಕಾರದ ಸೌಲಭ್ಯಗಳು ಬರ್ತಾ ಇದಾವೆ, ಎಲ್ಲ ಬುಕ್ಕಿನಲ್ಲಿದ್ದಾವೆ, ಯಾವ ನಮಗೆ ತೋರಿಸ್ತಾ ಇಲ್ಲ. ನಾವು ಎಲ್ಲಿವರೆಗೂ ಒಗ್ಗಟ್ಟಾಗಿ ನಾವು ಅಧಿಕಾರವನ್ನು ಪಡೆಯಲ್ವೋ ಅಲ್ಲಿವರೆಗೂ ಸರಿಯಾಗೋದಿಲ್ಲ. ಹಾಗಾಗಿ ನಮ್ಮೆಲ್ಲ ಸಮಾಜ ಬಾಂಧವರು ಮೊದಲು ಒಗ್ಗಟ್ಟಾಗಬೇಕು. ಹಿರಿಯರ ಮಾರ್ಗದರ್ಶನದೊಂದಿಗೆ, ಯುವಕರ ತಂಡದೊಂದಿಗೆ ನಾವೆಲ್ಲ ಮುಂದೋಗಿದ್ರೆ ಕರ್ನಾಟಕದಲ್ಲ ರಾಷ್ಟ್ರ ಮಟ್ಟದಲ್ಲೂ ಸಹ ಸಮಗಾರ ಯಾರು ಅಂತ ಹೇಳಿ ಅಧಿಕಾರಿಗಳು ತಿಳ್ಕೊಳ್ತಾರೆ, ನಮ್ಗೆ ಹುಡ್ಕೊಂಡು ಬರ್ತಾರೆ. ಈಗ ನಾವು MP MLA ಉಸ್ತುವಾರಿ ಅವ್ರನ್ನ ಮನವಿ ಕೊಡ್ಲಿಕ್ಕೆ ಹೋದಾಗ ಸಮಗಾರ ಯಾರು ಅಂತ ಕೇಳಿದ್ರು ನಮಗೆ. ಯಾಕಂದ್ರೆ ನಮಗೆ ಉತ್ತರ ಕರ್ನಾಟಕ ದಕ್ಷಿಣ ಆ ಕಡೆ ಮಾತ್ರ ಸಮಗಾರು ಅಂತಾರೆ, ಇಲ್ಲ ಈ ಕಡೆ ಎಲ್ಲ ಮೋಚಿ ಅಂತ ಕರೀತಾರೆ. ಬಟ್ ನಮಗೆ ವಿಚಾರ ಸಂಸ್ಕರಣ ಲೆಕ್ಕಾಚಾರದಲ್ಲಿ ಹಳೆಯನವ್ರು ಯಾರು ಅನ್ನೋದನ್ನ ಮೊದಲು ತಿಳಿಬೇಕಾಗಿದೆ. ಇಲ್ಲಿ ಹೈಜಾಕ್ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟು ನಮ್ಮ ಪದಾಧಿಕಾರಿಗಳು ದಯವಿಟ್ಟು ಈ ಎಲ್ಲ ನಮ್ಮ ಸಮಗಾರ ಬಾಂಧವರು ಒಗ್ಗಟ್ಟಾಗಿ ಸಂಘಟನೆ ಸೇರಿ ಸರ್ಕಾರದ ಸೌಲಭ್ಯ ತೋಡಿ ನಾವು MP MLA ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಹತ್ರ ಮನವಿ ಇಟ್ಕೊಂಡು ಹೋಗೋದು ನಿಲ್ತಾಣ. ಅವರು ನಮ್ಮ ಹತ್ರ ಬಂದು ನಿಮಗೆ ಏನ್ ಬೇಕು ಹೇಳಿ ನಾವು ಕೊಡ್ತೀವಿ ಅನ್ನೋ ಆ ಮಟ್ಟಿಗೆ ನಮ್ಮ ಸಂಘಟನೆ ಕಾರಣ ಅಂತ ಹೇಳಿ ನಾನು ಎರಡ ಮಾತನ್ನ ಹೋಗ್ತೀನಿ. ಧನ್ಯವಾದ. ಆದ್ರಿಂದ ನಾವು ಈ ಸಂದರ್ಭದಲ್ಲಿ ಕೇಳೋದೇನೆಂದ್ರೆ ಅವರು ಹಣವನ್ನ ನಾನು ಕೊಟ್ಟಿದ್ದಲ್ಲ, ಅದನ್ನ ನಾನು ಡೊನೇಷನ್ ಆಗಿ ಕೊಟ್ಟಿದ್ದೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.